ಆತ್ಮೀಯ ಎಚ್ 16 ನ್ಯೂಸ್ಗೆ ತಮ್ಮನ್ನು ಸ್ವಾಗತ. ನಾನು ಎಮ್ ಎಸ್ ಮಲ್ಲಪ್ಪ ಜ್ಯೋತಿ ಅವರು. ಒಂದು ಇತ್ತೀಚೆಗೆ ವರದಿ ಬಂದದ UN ಯುನೈಟೆಡ್ ನೇಷನ್ಸ್ನಿಂದ, ಅದರಲ್ಲೂ UN ಮಹಿಳೆಯರ ಮೇಲೆ ಆಗುತ್ತಿರುವಂಥ ಅತ್ಯಾಚಾರ ಬಗ್ಗೆ, ಅವರ ಕೊಲೆಗಳ ಬಗ್ಗೆ, ಅವರ ಒಂದು ಸಾವುಗಳ ಬಗ್ಗೆ ಒಂದು ಏನೋ ವರದಿ ಬಂದದ. ಆ ವರದಿ ಪ್ರಕಾರ ಏನಪ್ಪ ಅಂದ್ರೆ 2023 ಹತ್ಯೆ, ಅದು ಕೊಲೆಗೆ ಒಳಗಾಗುವಂಥ ಹುಡುಗಿಯರು ಅಥವಾ ಮಹಿಳೆಯರ ಸಂಖ್ಯೆ 85,000 ಪ್ರತಿ ವರ್ಷಕ್ಕೆ. 85,000 ಪ್ರತಿ ವರ್ಷ ಹೆಣ್ಮಕ್ಕಳು ಅಥವಾ ಮಹಿಳೆಯರು ಸಾಯ್ತಾ ಇದ್ದಾರೆ ಅಂತೇಳಿ, ಕೊಲೆಗಳಾಗ್ತಾ ಇದ್ದಾವೆ ಅಂತೇಳಿ ಒಂದು ರಿಪೋರ್ಟ್ ಬಂದದ. ಇದು ನಿಜವಾಗಿಯೂ ಒಂದು ರೀತಿಯಿಂದ ಭಯಪಡುವಂಥ ವಿಷಯ. ಯಾಕಂದರೆ ಪುರುಷ ಪ್ರಧಾನ ಸಮಾಜದಲ್ಲ ಸ್ತ್ರೀಯೂ ಸಹಿತ ಅಷ್ಟೇ ಬದುಕು ಹಾಕಿದ್ರು, ಈ ಕೊಲೆಗಳು ಹೆಚ್ಚಿಗೆ ಹೆಣ್ಮಕ್ಳದ್ದು ಯಾಕಾಗ್ತದೆ ಅನ್ನೋದು ಈ ದಿಸೆಯಲ್ಲೇ ಫೆಮಸೈಡ್ ಇನ್ 2023 ಅನ್ನುವಂಥ ಒಂದು ಮ್ಯಾಗ್ಜಿನ್ನು, ಅದು ಮಹಿಳೆಯರ ಮೇಲಿನ ಹಿಂಸೆ ಯಾವ ರೀತಿ ಐತಿ, ಯಾವ ರೀತಿ ನಡೀತದೆ ಅಂತ ತಿಳಿದು ಹೇಗೆ ಅಂತೇಳಿ ಒಂದು ಚರ್ಚೆ ವಿಷಯ ಬಿಡುಗಡೆ ಮಾಡಿದೆ. ಅದರೊಳಗೆ ಇದು 85,000 ಮಂದಿ, ಅದರಲ್ಲೂ ವಿಶೇಷವಾಗಿ ಹತ್ಯೆ ಆದಂಥ ಮಹಿಳೆಯರೆಲ್ಲ ಮ್ಯಾಕ್ಸಿಮಮ್ 50,100 ಹೆಣ್ಮಕ್ಕಳು ಮನೆಯ ಸದಸ್ಯರಿಂದನೋ, ಅವರ ಸಂಬಂಧಿಕರಿಂದನೋ, ಗಂಡನಿಂದಲೋ, ಮತ್ತಾರಿಂದಲೋ ಒಟ್ಟು ಆತ್ಮೀಯ ಬಳಗದಲ್ಲಿ ಹೆಚ್ಚಿಗೆ ಕೊಲೆ ಆಗ್ತಾವ ಅನ್ನುವಂಥ ಮಾತನ್ನು ಇಲ್ಲೇ ಅವರು ಅಭಿವ್ಯಕ್ತಪಡಿಸಿದ್ದಾರೆ. 51,100 ಪ್ರತಿ ವರ್ಷ 2023. ಹೀಗಾಗಿ ಒಂದು ಬೇರೆ ಬೇರೆ ಕಾರಣಕ್ಕಾಗಿ 33,000 ಜನ ಹೆಣ್ಮಕ್ಕಳು ಕೊಲೆ ಆಗ್ತಾವ. ನಿಜವಾಗಿಯೂ ನಾವೆಲ್ಲರೂ ಕಳವಳ ಪಡುವಂಥ ವಿಷಯ, ಜೊತೆಗೆ ಚಿಂತನೆ ಮಾಡುವಂಥ ವಿಷಯ ಇದಾಗಬಾರ್ದಲ್ಲ. ಯಾಕೆ ನಾವು ಇವತ್ತು ಮುಂದುವರೆದವರು, ಬೆಳೆದವರು, ಸಾಂಸ್ಕೃತಿಕವಾಗಿ ನಾಗರಿಕವಾಗಿ ಭಾಳ ಬೆಳೆದವರು ಅಂತ. ಆದರೆ ಈ ವರದಿಯನ್ನು ನೋಡಿದ ಮೇಲೆ ಎಲ್ಲಿ ನಡೀತಾ ಇದ್ದಾವೆ, ಹೆಚ್ಚಿಗೆ ಯಾವ ಏರಿಯಾದಲ್ಲಿ ನಡೀತಾ ಇದ್ದಾವೆ ಅಂತ ಅಭ್ಯಾಸ ಮಾಡಿದಾಗ ಸಹಜವಾಗಿ ಇಲ್ಲಿ ಮುಂದೆ ಕಾಣುವಂಥ ಖಂಡಗಳು ಅಥವಾ ಕಾಂಟಿನೆಂಟ್ಸ್ ಅಂತ ಕರಿತೀವಿ, ಅದು ವಿಶೇಷವಾಗಿ ಆಫ್ರಿಕಾ ಖಂಡದಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಕಳು ಕೊಲೆ ಆಗ್ತಾಯಿದೆ ಅಂತ ರಿಪೋರ್ಟ್ ಬರ್ತದೆ. ಅಂದರೆ ಅಲ್ಲೇ ಹೆಚ್ಚು ಕಡಿಮೆ 21,700 ಜನ ಮಹಿಳೆಯರ ಅಥವಾ ಹುಡುಗಿಯರ ಹತ್ಯೆ ಆಗ್ತದೆ ಅವ್ರ ಸಂಬಂಧಿಕರಿಂದ. ಎರಡನೇದಾಗಿ ಏಷ್ಯಾ, 18,500 ಜನ ಹೆಣ್ಮಕ್ಕಳು ಕೊಲೆ ಆಗ್ತದೆ. ಅಂದರೆ ಏನಪ್ಪ ಅಂತಂದ್ರೆ ಈ ಒಂದು ಹತ್ಯೆಗೆ ವಿಶೇಷವಾಗಿ ಏನು ನಡೀತಾ ಇದ್ದಾರೆ, ಇವು ಪ್ರತಿನಿತ್ಯ ಎವ್ರಿ ಡೇ ಒಂದು ಲೆಕ್ಕ ತೆಗೆದಾಗ 140 ಜನ ಹೆಣ್ಣು ಮಕ್ಕಳು ಕೊಲೆ ಆಗ್ತಾಯಿದೆ. ಒಂದು ದಿನಕ್ಕೆ 140, ಪ್ರತಿ 10 ನಿಮಿಷಕ್ಕೊಂದು ಸಂಗಾತಿ ಅದು ಹೆಣ್ಣುಮಕ್ಕಳು ಹೋಗ್ತಾ ಇದ್ದಾಳೆ, ಆಗ ಬರಿ ಆಗ್ತಾ ಇದ್ದಾಳೆ ಅಂತೇಳಿ ಇವೆಲ್ಲ ರಿಪೋರ್ಟ್ಗಳು ನೋಡಿದಾಗ ಸಹಜವಾಗಿ ನಾವು ಗಾಬರಿ ಅವಸ್ಥಾಸ. ಅತಿ ಹೆಚ್ಚು ಆಫ್ರಿಕಾ ಕಣದಲ್ಲಿ, ಅದರಂತೆ ನಮ್ಮ ದೇಶ ಕಣದಲ್ಲಿ, ನಮ್ಮಲ್ಲೂ ಇಂಡಿಯಾದಲ್ಲೂ ಸಾಕಷ್ಟು ಹತ್ಯೆಗಳು ಹಿಡಿದು, ಅತ್ಯಾಚಾರ ಹಿಡಿದು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಜಗತ್ತಿನ ಮಟ್ಟದಲ್ಲಿ ಆಫ್ರಿಕಾ ಫಸ್ಟ್ ಇದ್ದರೆ ಸೆಕೆಂಡ್ ಏಷ್ಯಾ ಅದ. ಇನ್ನು ಮೂರನೇದು ಅಮೇರಿಕಾ. ಅಮೇರಿಕಾದಲ್ಲೆಲ್ಲ ಬಂದು ಬ್ರೆಜಿಲ್ ಬಂತು, ಮೆಕ್ಸಿಕೋ ಬಂತು, USA ಬಂತು, ಎಲ್ಲ ಬಂದು ಆ ಖಂಡದಲ್ಲಿ ಉತ್ತರ ಮತ್ತು ದಕ್ಷಿಣ ಅಮೆರಿಕಾ ಎರಡರಲ್ಲೇ ಹೆಚ್ಚು ಕಡಿಮೆ ವರ್ಷಕ್ಕೆ 8,300 ಜನ ಅಲ್ಲಿ ಕೊಲೆ ಆಗಿದ್ದಾರೆ ಅಂತೇಳಿ. ಇನ್ನು ಯುರೋಪದಲ್ಲಿ ಎಲ್ಲ ದೇಶಗಳು ಬಂದು, ಯುರೋಪದಲ್ಲಿ ಇಂಗ್ಲೆಂಡ್ ಬಂತು, ಫ್ರಾನ್ಸ್ ಬಂತು, ಡೆನ್ಮಾರ್ಕ್ ಬಂತು, ಜೊತೆಗೆ ಹಾಲೆಂಡ್ ಬಂತು, ಪೋಲೆಂಡ್ ಬಂತು, ಎಲ್ಲರೂ ಬಂದು ಒಟ್ಟಿನಲ್ಲ ಜರ್ಮನಿ ಬಂತು, ಇವೆಲ್ಲ ಕಡೆ 2,300. ಅಂದರೆ ಈ ನಾಲ್ಕು ಖಂಡಗಳೆಲ್ಲ ಈ ರೀತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಸಿಕ್ಕಿಲ್ ಕಾಣ್ತದೆ ರಿಸಲ್ಟಿಗೆ, ಅಲ್ಲಿ ನಡೀತಾವಿಲ್ಲ ಅಂತಲ್ಲ. ಒಟ್ಟಿನಲ್ಲಿ ಈ ಖಂಡಗಳಲ್ಲೇ ಹೆಣ್ಮಕ್ಕಳ ಬಲಿ ಆಗ್ತಾಯಿದೆ. ಹೀಗಾಗಿ ಏನಪ್ಪ ಅಂದರೆ 100,000 ಮಹಿಳೆಯರಲ್ಲಿ 1.3 ಅಥವಾ 2 ಜನ ಹತ್ಯೆ ಒಳಗಾಗ್ತಾರೆ ಅನ್ನುವಂಥದ್ದು ರಿಪೋರ್ಟ್ ಬರ್ತಾಯಿದೆ. ಅಂದರೆ ಇಲ್ಲೇ ಸಂಗಾತಿಗಳಿಂದ ಅಥವಾ ಗೆಳೆಯ ಗೆಳತಿಯರಿಂದ ಅಥವಾ ಮನೆಯ ತಂದೆ ತಾಯಿಗಳಿಂದ ಹೆಚ್ಚು ಕಡಿಮೆ 55% ಜನ ಹತ್ಯೆ ಒಳಗಾಗ್ತಾರೆ. ಇನ್ನು ಕುಟುಂಬದ ಸದಸ್ಯರಿಂದ ಹತ್ಯೆ ಆದ ಮಹಿಳೆಯರು ಮತ್ತು ಇವರು ಅವ್ರು 45%. ಅಂದರೆ ಒಂದು ಕಡೆ ಮಹಿಳೆಯರು ಸಂಗಾತಿಗಳಿಂದ ಹತ್ಯೆ ಆಗೋದು 55%, ಇನ್ನು ಕುಟುಂಬದ ಜನರಿಂದ ಹತ್ಯೆ ಆಗೋದು 45% ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಅಂಕಿಸಂಖ್ಯೆ ನೋಡಿದಾಗ 2023 ಹೆಣ್ಮಕ್ಕಳಿಗೆ ನಿಜವಾಗಿಯೂ ತೊಂದರೆ ಆಗ್ತಾಯಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಹೇಳ್ತದೆ. ಮತ್ತು ನಿಜಾನು ಹೋದದು, ಯಾಕಂದರೆ ಒಂದು UN ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನಿದೆಲ್ಲ UN ಅವರ ಒಂದು ತನಿಖೆ, ಅವರ ಒಂದು ಸರ್ವೆಗಳ ಮೂಲಕ ಇದು ಹೊರಗೆ ಬಂದದ. ಇನ್ನು ಏಷ್ಯಾ ಮತ್ತು ಆಫ್ರಿಕಾ ಅನ್ನೋದ್ರಂತೆ ಸಾಕಷ್ಟು ಜನ ಇಲ್ಲೇ ಹೆಚ್ಚು ಮ್ಯಾಕ್ಸಿಮಮ್ ಜನ
ಹೆಣ್ಮಕ್ಳು ಸಾಯ್ತಾ ಇದ್ದಾರೆ, ಕೊರೆಗೀಡಾಗ್ತಾ ಇದ್ದಾರೆ ಅಂತ. ಇದಕ್ಕೇನು ಕಾರಣ ಇರ್ಬೋದು? ಈ ಕಾರಣ ಹುಡುಕ್ತಾ ಹೋದಾಗ ಗೊತ್ತಾಗ್ತದೆ, ಮನೆಯಲ್ಲಿ ಬಡತನ ಕಾರಣ ಇರ್ಬೋದು, ಅಥವಾ ಅವ್ರ ಶಿರದ ಬಗ್ಗೆ ಶಂಕೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಥವಾ ಬಡತನ ಜೊತೆಗೆ ವಿದ್ಯೆ ಇಲ್ಲದಂಥ ಕಾರಣ ಆಗಿರ್ಬೋದು. ಹೌದು, ಸಹಜವಾಗಿ ಒಂದು ಸುಸಂಸ್ಕೃತ ಮನುಷ್ಯ ಇದ್ದಪ್ಪ ಅಂತಂದ್ರೆ ಇಬ್ಬರು ವೆಲ್ ಎಜುಕೇಟೆಡ್ ಇರ್ತಾರೆ ಅಂತಲ್ಲಿ ಆಗುವುದಿಲ್ಲ. ಭಾಳ ಆದರೆ ಏನಾಗ್ತದೆ? ಡೈವರ್ಸ್ ಆಗ್ತದೆ. ಆಯ್ತಪ್ಪ, ನಮಗೂ ಬೇಡ, ನಮಸ್ಕಾರ, ನೀವು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಅಂತೇಳೆ. ಇಲ್ಲೇ ಏನಾಗಿದೆಪ್ಪ ಅಂದ್ರೆ ಹತ್ಯೆಗಳಾಗೋದ್ರಿಂದಾಗಿ ಇಲ್ಲಿ ಎಜುಕೇಷನ್ ಪ್ರಮಾಣ ಭಾಳ ಕಡಿಮೆ ಅದ. ಸಹಜನೇ ಅದ, ಯಾಕೆಂದರೆ ಆಫ್ರಿಕಾ ಮತ್ತು ಏಷ್ಯಾ ಇವೆರಡೂ ಜಗದ ಅತ್ಯಂತ ಬಡ ದೇಶಗಳನ್ನ ಹೊಂದಿದಂಥ ಖಂಡಗಳಿವೆರಡು. ಅದರಲ್ಲೂ ಆಫ್ರಿಕಾ ಖಂಡದಲ್ಲಂತೂ ಎಲ್ಲ ದೇಶಗಳು ಹೆಚ್ಚು ದಿವಾಳಿ ಹಂಚಿಗೆ ಬಂದು ನಿಂತಿದ್ದಾವೆ. ಅದರ ಇದರಲ್ಲಿ ಒಂದು ಸ್ವಲ್ಪ ಸೌತ್ ಆಫ್ರಿಕಾ ಒಂದಿಷ್ಟು ಒಳ್ಳೆಯದಿದೆ, ಉಳಿದ ಹೆಚ್ಚು ಕಡಿಮೆ. ಇವತ್ತು ರುಗಾಂಡ ಇರಲಿ, ಉಗಾಂಡ ಇರಲಿ, ಕೆನ್ಯಾ ಇರಲಿ, ಯಾವ ಹೆಸರು ಕೇಳಿದ್ರೆ ಭಯ ಹುಡ್ತದೆ. ಈ ಎಲ್ಲ ದೇಶಗಳಲ್ಲಿ ಹೆಚ್ಚು ಜನಮಕ್ಕಳು ಬಲಿ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದರೆ ಅಲ್ಲಿ ಅಶಿಕ್ಷಿತನ ಬಡತನ, ಸಾಕರಿಗೆ ಆಗಲಾರದಕ್ಕೂ ಮತ್ತೆ ಜಗಳ ಅದಕ್ಕೂ ಇದಕ್ಕೂ ಸುರವಾಗಿ ಬಿಡ್ತಿರ್ತವೆ. ಒಂದು ಕಾರಣ ಅಂತಲ್ಲ, ಸಹಜವಾಗಿ ಮನುಷ್ಯನಲ್ಲಿ ಸಹಜ ಗುಣ ಇರೋದ್ರಿಂದ ನಾನು ಹೆಚ್ಚು ನೀ ಹೆಚ್ಚು ಅನ್ನೋದು ಭಾವನೆಯೂ ಈ ಕೊರೆಗಳ ಕಾರಣಗಳಾಗ್ತಾ ಇರ್ಬೋದು. ಏಷ್ಯಾದಲ್ಲೂ ನಾವು ನೋಡ್ತಾ ಇದ್ದೀವಿ, ಭಾರತದಲ್ಲಿ ಆಗಿರ್ಬೋದು, ಪಾಕಿಸ್ತಾನದಲ್ಲಿ ಆಗಿರ್ಬೋದು, ಇಲ್ಲಿಯ ಧಾರ್ಮಿಕ ನೆಲೆಗಟ್ಟಿನಲ್ಲಿ, ಸಂಪ್ರದಾಯವಾದ ನೆಲೆಗಟ್ಟಿನಲ್ಲಿ ಜನರು ಹೆಣ್ಮಕ್ಕಳೊಂದು ಕೀಳರೀತಿಯಿಂದ ನೋಡ್ತಾ ಇರ್ತಾರೆ. ಇವತ್ತಿಗೂ ನೋಡ್ರಿ, ಈ ನಮ್ಮಲ್ಲೂ ಸಿಗ್ತದೆ, ನಮ್ಮ ದೇಶದಲ್ಲೂ ಹೆಣ್ಮಗಳ ಎರಡನೇ ದರ್ಜೆ ಎಲ್ಲಿ ಇಟ್ಬಿಟ್ಟಿದ್ರು. ಹೆಣ್ಮಗಳಂದ್ರೆ ಏನು? ಮನೆ ಕೆಲಸ ಮಾಡುವಂಥ ಗೃಹಲಕ್ಷ್ಮಿ ದೊಡ್ಡ ಬೋರ್ಡ್ ಹಾಕೋದು, ಮನೆ ಕೆಲಸ ಮಾಡಿಸ್ತಾ ಹೋಗುವಂಥದ್ದು, ಒಬ್ಬ ಆಳಿನ ರೀತಿಯಾಗಿ ನಾವು ಟ್ರೀಟ್ ಮಾಡ್ತಾ ಇರ್ತೀವಿ. ಇದು ಸುಳ್ಳಿನಲ್ಲ, ಆದರೆ ಇತ್ತೀಚೆಗೆ ಪರಿವರ್ತನೆ ಆಗಲಿಕ್ಕೆ ಮಾತ್ರ ಶಿಕ್ಷಣ ಹೆಚ್ಚಾದಂಗೆ ಒಂದಿಲ್ಲಿ ಕಡಿಮೆ ಆಗಲಿಕ್ಕೆ, ಬಟ್ ಯಾವ ಪ್ರಮಾಣದಲ್ಲಿ ಕಡಿಮೆ ಆಗಬೇಕಾಯಿತು ಅದಾಗ್ತಾಯಿಲ್ಲ, ಇನ್ನೂ ಚೇಂಜ್ ಆಗಬೇಕಾಗಿಲ್ಲ, ಅದು ಆಗ್ತಾಯಿಲ್ಲ. ಅದಕ್ಕಾಗಿ ಇಲ್ಲೂ ಸ್ವಲ್ಪ ಹೆಚ್ಚಿಗೆ ಪ್ರತಿ ಏನಪ್ಪ ಅಂತಂದ್ರೆ ಈ ಒಂದು ಲಾಸ್ಟ್ ಇಯರ್ ಅಂದರೆ 2023 18,500 ಜನ ಇಲ್ಲಿ ಹತ್ಯೆ ಆಗ್ತಾಯಿದೆ ಏಷ್ಯಾ ಖಂಡದಲ್ಲೆಲ್ಲ. ಮುಂದೆ ಆಫ್ರಿಕಾ ಅಂತ ಹೇಳಿದ್ದೀವಿ ಇವಾಗ. ಇನ್ನು ಅಮೇರಿಕಾದಲ್ಲಿ ಮೋಸ್ಟ್ಲಿ USA ಆಗಲಿಕ್ಕಿಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲೇ ವೆಲ್ ಎಜುಕೇಟೆಡ್ ಅದಾರೆ, ಆರ್ಥಿಕವಾಗಿ ಭದ್ರ ಅದಾರೆ, ಅಲ್ಲಿ ಕಡಿಮೆ ಅದ. ಆದರೆ ಉಳಿದ ಈ ಬ್ರೆಜಿಲ್, ಕಾಂಬೋಡಿಯಾ ಆಗಿರ್ಬೋದು, ಅಥವಾ ಕಾಂಬೋಡಿಯಾ ಅಲ್ಲ, ಕಾಂಬಿಯಾ ಆಗಿರ್ಬೋದು, ಅಥವಾ ಚಿಲಿ ಆಗಿರ್ಬೋದು, ಅಥವಾ ಅರ್ಜೆಂಟೀನಾ ಆಗಿರ್ಬೋದು, ಇವೆಲ್ಲ ರಾಷ್ಟ್ರಗಳು, ಪೆರು, ಇಂಥವೆಲ್ಲ ರಾಷ್ಟ್ರಗಳಲ್ಲಿ ಸ್ವಲ್ಪ ಹೆಣ್ಮಕ್ಕಳ ಏನಪ್ಪ ಕೊಲೆ ಆಗುವ ಸಾಧ್ಯತೆಗಳಿದ್ದಾವೆ. ಕೆಲವೊಂದು ದೇಶಗಳಂತೆ ವೇಶ್ಯಾವಾಟಿ ಕೇಂದ್ರಗಳು ಆಗಿದ್ದಾವೆ. ಇಂಡಿಯಾ ಅನ್ನೋಕ್ಕಿಂತಲೂ ನಮ್ಮ ಇಂಡೋನೇಷ್ಯಾ ಅಥವಾ ಇನ್ನುಳದ ಮಲೇಷ್ಯಾ, ಇಲ್ಲೂ ಸಹಿತ ಹೆಣ್ಮಕ್ಳು ಕೊಲೆಗಳು ಹೆಚ್ಚಾಗ್ತದೆ. ಅಲ್ಲೂ ಒಂದು ವೇಶ್ಯಾವಾಟಿಗೆ ಉದ್ಯೋಗ ಮಾಡ್ಕೊಂಡಿದ್ದರಿಂದಾಗಿ ಅಲ್ಲಿ ಸಾಮಾನ್ಯವಾಗಿ ಇಂಥ ಘಟನೆಗಳು ಮೆನ್ವರ್ ರಿಪೀಟೆಡ್ಲಿ ಆಗ್ತಾ ಇರ್ತಾವೆ. ಇದೆಲ್ಲ ಅಭ್ಯಾಸ ಮಾಡಿದಾಗ ಸಹಜವಾಗಿ ನಮಗೆಲ್ಲ ಅನಿಸೋದು ಏನಪ್ಪ ಅಂತಂದ್ರೆ, ಈ ಎಲ್ಲ ಕೊಲೆಗಳು ಕೇವಲ ಪಿತೃಪ್ರಧಾನ ದೇಶಗಳ ಹೆಸರು ನಡೀತಾ ಇದ್ದಾವೆ. ಮತ್ತು ಜಗತ್ತಿನ ಹೆಚ್ಚು ಎಲ್ಲ ದೇಶಗಳು ಪಿತೃಪ್ರಧಾನ ಆಗಿದ್ದಾರೆ. ಎಲ್ಲೋ ಕೇರಳದಲ್ಲಿ ಒಂದಿಷ್ಟು ಏನೋ ಮಾತೃ ಪ್ರಧಾನ ಕುಟುಂಬಗಳಿದ್ದಾವೆ, ಅದು ಸಹಿತ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಒಂದಿಷ್ಟು ನಾಯರ್ಗೀರ ಅವರಲ್ಲಿ ಅದಾವೆ ಮಾತೃ ಪ್ರಧಾನ ಕುಟುಂಬಗಳು, ಆದರೆ ಅವಿದ್ರೂ ಸಹಿತ ಏನಪ್ಪ ಅಂದ್ರೆ ಈ ರೀತಿಯಾದಂಥ ಘಟನೆಗಳು ಪುರುಷನಲ್ಲಿ ಆಗಿಲ್ಲ ಅಂತ ಹೇಳಬೇಕಾಗಿದೆ. ಅಂತ ಹಂಗಂತೇಳಿ ಪೂರ್ತಿ ಪುರುಷರೆಲ್ಲರೂ ಡಾಮಿನೇಟ್ ಮಾಡ್ತಾರೆ, ಹೆಣ್ಮಕ್ಕಳೆಲ್ಲ ಸ್ಲೇವ್ ಆಗಿರ್ತಾರೆ ಅಂತಲ್ಲ, ಗುಲಾಮರಾಗಿರ್ತಾರೆ ಅಂತಲ್ಲ. ಹೆಣ್ಮಕ್ಕಳಲ್ಲೂ ಅನೇಕರು ತಮ್ಮ ಹೆಂಡತಿಯರ ಅಥವಾ ಸಂಗಾತಿಗಳ ಗುಲಾಮರಾಗುವುದು ನಾವು ನೋಡ್ತಾ ಇದ್ದೀವಿ. ಆದರೆ ಹೆಣ್ಣಿನಿಂದ ಹತ್ಯೆ ಆಗೋದು ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್, ಆಗ್ತದಿಲ್ಲ ಅಂತಲ್ಲ, ಆದರೆ ಆ ಪ್ರಮಾಣ ಭಾಳ ಕಡಿಮೆ ಇರೋದ್ರಿಂದಾಗೆ ಇಲ್ಲೇ ಗಂಡಿನ ಡೊಮಿನೆನ್ಸ್ ಹೆಚ್ಚಿರೋದ್ರಿಂದ ಹೆಣ್ಮಕ್ಕಳ ಹತ್ಯೆ ಆಗಲಿಕ್ಕೆ. ಇದು ನಿಲ್ಲಬೇಕಾಗಿದ್ರೆ ಒಂದು ಪರಿಹಾರ ಶಿಕ್ಷಣ ಮತ್ತು ಈ ಬಡತನವನ್ನು ನಿರ್ಮೂಲನೆ ಮಾಡುವಂಥವು, ಇವೆರಡೂ ಏಷ್ಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ ಸದ್ಯದ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಎಲ್ಲರಿಗೂ ಉದ್ಯೋಗಗಳಾಗೋ ಸಾಧ್ಯ ಇಲ್ಲ, ಯಾಕಂದರೆ ಮೇನ್ ಉದ್ಯೋಗ ಇವ್ರದ್ದು ಇವರಿಗೆ ಗೊತ್ತಿಲ್ಲ. ಇಲ್ಲಿ ಆಳುವವರಿಗೆ ನಮ್ಮ ದೇಶಕ್ಕೆ ನಾವು ಯಾವ ಉದ್ಯೋಗ ಕೊಟ್ಟರೆ ಎಲ್ಲರಿಗೂ ಉದ್ಯೋಗ ಸಿಗ್ತೀವಿ ಅನ್ನೋದು ಅದು ಜ್ಞಾನ ಇಲ್ಲ ನಮ್ಮಲ್ಲೇ. ಮತ್ತು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅದು ಜ್ಞಾನ ಇಲ್ಲ. ಈಗ ನೋಡಿ ಇಂಡ್ಯಾದಲ್ಲಿ ನೋಡಿ, ರಾಕೆಟ್ ಜ್ಞಾನಕ್ಕೂ ಅದಕ್ಕೂ ಇಂಡಸ್ಟ್ರಿಗೂ ದುಡ್ಡು ಹಾಕಿ ಹಾಕ್ತಾರೆ. ಅಲ್ಲಿ ನಡಿಗೆ ಈ ಕಂಪ್ನಿ ಮಂದಿರ್ತಾರೆ. ಈಗ ನಿಮಗೆ ಈಗಾಗಲೇ ಈ ಸಲ ಹಲವು ಸಲ ಈ ಒಂದು ಚರ್ಚೆನೂ ಮಾಡಿದ್ದೆ ನಿಮಗೆ, ಇದೇ ಕಾರ್ಪೊರೇಟ್ಗಳು ಕಂಪ್ನಿ ಮಾಡೋದಂತೇಳಿ ಕಂಪ್ನಿಗಳು ತೆಗೆದು ದುಡ್ಡು ಎಬ್ಬಿಸೋದು, ಕಂಪ್ನಿ ಡೂಬ, ದುಡ್ಡು ಡೂಬ, ಬ್ಯಾಂಕಿನ ದುಡ್ಡು ಡೂಬ, ಈ ಬ್ಯಾಂಕರ್ಗಳಿಂದ 15,000-20,000 crore ಎಬ್ಬಿಸ್ಕೊಂಡು ಬ್ಯಾಲೆನ್ಸ್ ಕೂತು ಬಿಡೋದು. ಹಿಂಗೆ ಪ್ರತಿಯೊಂದು ದೇಶದಲ್ಲೂ ಅದಾರೆ ಇವರೆಲ್ಲ. ಇವು ಡೆವಲಪಿಂಗ್ ಕಂಟ್ರಿ ಅಂತ ನಾವೇನು ಕರಿತೀವಿ, ಅಥವಾ ಅಭಿವೃದ್ಧಿ ಪರ ಅಭಿವೃದ್ಧಿಯಲ್ಲಿ ಇರುತ್ತೆ ದೇಶಗಳು ನಾವೇನು ಕರ್ಕೊಳ್ತೀವಿ. ಇದು ಏಷ್ಯಾದಲ್ಲಿರಲಿ ಆಫ್ರಿಕಾದಲ್ಲಿರಲಿ, ಅಲ್ಲಿ ಇಂಥ ಮಂದಿನ ಹೆಚ್ಚಾಗಿದೆ. ಕಂಪ್ನಿ ತೆಗೆದಿರ್ತಿ, ದುಡ್ಡು ಹೊಡ್ಕೊಳ್ತಿ ಹೋಗಿಬಿಡುತ್ತೆ, ಆಮೇಲೆ ಸರ್ಕಾರದಿಂದ ಒಂದು ರಿಟರ್ನ್ ಅಪ್ಪೋ ವಿವಪ್ಪ ಮಾಡಿಬಿಡ್ತದೆ. ಬಟ್ ಈ ಎಲ್ಲ ದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚು ಇರೋದರಿಂದ ಅಗ್ರಿಕಲ್ಚರ್ ಮೇನ್ ಉದ್ಯೋಗ ಆಗಬೇಕಾಗಿತ್ತು. ಅಗ್ರಿಕಲ್ಚರ್ಗೆ ಮಾರ್ಗದರ್ಶಿಸಬೇಕಾಗಿತ್ತು, ಅವರು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕಾಗಿತ್ತು. ಅಂದಾಗ ಪ್ರತಿಯೊಂದು ಹಳ್ಳಿಯಲ್ಲೂ ಅಗ್ರಿಕಲ್ಚರ್ ಬೆಸ್ಟ್ ಆಗಿರ್ತಿತ್ತು. ಜೊತೆಗೆ ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳು, ಕುಂಬಾರಿಕೆ, ಕಂಬಾರಿಕೆ, ಬಡಿಗತನ, ಇವೆಲ್ಲನೂ ಬಲಿಷ್ಠ ಆಗ್ತಾ ಹೋಗ್ತದೆ. ನೇಕಾರಿಕೆ,
ಇವು ಇಲ್ಲಿ ಆಗಿಲ್ಲ ಮತ್ತು ಹೇಗೆ ನಮ್ಮದು ಉದ್ಯೋಗಗಳಿಲ್ಲ. ಇವತ್ತು ಕುಂಬಾರಿಗೆ ಸತ್ತು ಹೋಗ್ಯದ, ಕಂಬಾರಿಗೆ ಸತ್ತು ಹೋಗ್ಯದ, ಮತ್ತೆವ್ರು ಸತ್ತು ಹೋಗ್ಯದ, ಎಲ್ಲ ಹೊಳ್ಳ್ಯಾಗ ಹುಡುಗಿಯರು ಸಿಗೋದಿಲ್ಲ. ಮತ್ತು ಬಟ್ಟೆ ಬಂದು ಹಳ್ಳಿಯಲ್ಲಿ ತಯಾರು ಮಾಡ್ತಿದ್ವಿ. ಅದನ್ನು ಗಾಂಧೀಜಿಯವ್ರು ಒತ್ತು ಕೊಟ್ಟಾಗ್ತಾ ಇದ್ರು, ಇದನ್ನು ಬಂದ್ ಮಾಡಬೇಡ್ರಪ್ಪ, ಎಲ್ಲರೂ ಉದ್ಯೋಗ ಸಿಗುತ್ತೀರಿ ನೀವು, ಮಷಿನ್ ಬಂದು ಅಂದ್ರೆ 10 ಜನರು ಉದ್ಯೋಗ ಸಿಗೋಳ್ತದಂತೀರ, ಅದು ನಿಜ ಆಗಲಿಕ್ಕೆ. ಇವತ್ತು ಉದ್ಯೋಗ ಇಲ್ಲ ಎಲ್ಲರಿಗೂ, ಹೀಗಾಗಿ ಬಡತನ ಅಂತ ಬಿಟ್ಟು ಹೋಗುವುದಿಲ್ಲ, ನೀವು ಉದ್ಯೋಗ ಸಿಗುವುದಿಲ್ಲ, ಮಾರ್ಕೆಟ್ ಸುಟ್ಟಿ ಆಗೋದು ಹೋಗ್ತದೆ. ಹೀಗಾಗಿ ಇಲ್ಲೇ ಇಂಬ್ಯಾಲೆನ್ಸ್, ಅಸಮಾನತೆ ಭಾಳ ಹೆಚ್ಚಾಗ್ಯದ. ಹೀಗಾಗಿ ಇಲ್ಲೇ ಇವೆಲ್ಲ ಸಾಮಾನ್ಯನ. ಅದಕ್ಕಾಗಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಬಡತನ, ಬಡತನ ಆದ ತಕ್ಷಣ ಶುರು ಆಯಿತು. ಮನೆ ನಡೆಸೋಕ್ಕಾಗಲಿಲ್ಲ ಅಂದ್ಕೊಳ್ಳಿ ಗಂಡ ಹೆಣ್ಣು ಜಗಳ ಶುರು ಆಗಿಬಿಡ್ತಾವೆ, ಅನಿ ಚೆನ್ನಾಗಿ ಶುರು ಆಗ್ತಾವೆ, ಒಂದಕ್ಕೂ ಶುರು ಆಗಿಬಿಡ್ತಾವೆ. ಮ್ಯಾಲೆ ಎಜುಕೇಷನು ಇಲ್ಲ ಎಲ್ಲರಿಗೂ, ಒಂದು ಹೈಯರ್ ಎಜುಕೇಷನ್ ಸಿಕ್ಕರೆ ಸ್ವಲ್ಪ ವಿಚಾರ ಮಾಡೋ ಶಕ್ತಿ ಇರ್ತದೆ, ಅದು ಇಲ್ಲ. ಹೀಗಾಗಿ ಈ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲ ಹೆಣ್ಣುಮಕ್ಕಳ ಕೊರೆಗಳು ಭಾಳ ನಿರಂತರವಾಗಿ ನಡೀತಾ ಇದ್ದಾವೆ ಅನ್ನೋದು ಸ್ಪಷ್ಟ ಆಗ್ತದೆ. ಅತ್ಯಾಚಾರ ಆಯಿತು, ಅದ್ರ ಜೊತೆ ಇದು ಆಯಿತು. ಇನ್ನು ಯುರೋಪ್ದಲ್ಲೂ ಕಡಿಮೆ ಅದ, USAದಲ್ಲೂ ಕಡಿಮೆ ಅದ, ಅದ್ರ ಉಳಿದ ಕಡೆ ಆಯ್ತಪ್ಪ ಅಂತೇಳಿ ಹೇಳಿದ್ದಾರೆ. ಯಾಕಂದರೆ ಅಮೇರಿಕಾದಲ್ಲಿ 2,300 ಜನ ಹೆಣ್ಮಕ್ಕಳು ಸಾಯ್ತಾ ಇದ್ದಾರೆ, ಅದೇ ಕಾರಣಕ್ಕೆ ಇದು ಯುರೋಪ್ನಲ್ಲಿ ಬರೀ 2,300 ಅಲ್ಲೂ ಅದಾವೆ. ಇಲ್ಲಂದ್ರೆ ಅಲ್ಲೂ ಹಂಗಾದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅದ ಅಂತೇಳಿ ಇಷ್ಟು ತಿಳಿದು ಬರ್ತದೆ. ಹೀಗಾಗಿ ಈ ಹೆಣ್ಣು ಮಕ್ಕಳಿಗೆ ಯಾರಪ್ಪ ರಕ್ಷಣೆ ಕೊಡೋರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಮನೆ ಜನಾನ ಕೊಲ್ಲು ಮುಂದೆ ನಮ್ಮಲ್ಲಿ ಒಂದು ಬಸವಣ್ಣವ್ರು ಹೇಳ್ತಾರಲ್ಲ, ಬೇರೆಯೇ ಎದ್ದು ಹೊಲ ಮೇದಾಗ ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯದಪ್ಪ ಅಂತೇಳಿ ಹಂಗೆ. ಮತ್ತು ತಾಯಿಯ ಹಾಲು ವಿಷಯವಾದರೆ ಯಾರಿಗೆ ದೂರ ಹೋದಯ್ಯ ಅಂತ ಯಾರಿಗೆ ಹೇಳೋದು ಇದನ್ನು ವಿಷಯ? ನಮ್ಮ ಸರ್ಕಾರಗಳು, ನಮ್ಮ ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು ಇವರು ಓಟ್ ಹಾಕಿಸೋದು ನೋಟ್ ಕೊಟ್ಟು ಓಟ್ ಹಾಕಿಸ್ ಹೋಗೋದ್ರಿಂದಾಗಿ ಅವ್ರಿಗೆ ಇವು ಯಾವ ಜವಾಬ್ದಾರಿನೂ ಇಲ್ಲ. ನಿಮ್ಮ ನೋಟ್ ಕೊಟ್ಟಿವಿ, ನಮ್ಮ ಮುಗಿತಪ್ಪ ಜವಾಬ್ದಾರಿ, ನೀವು ಬಡದಲ್ಲಿ ಸೈಲೆಂಟ್ ಅಂತ ಸ್ಥಿತಿಯೊಳಗೆ ಅವರಿದ್ದಾರೆ. ಹೀಗಾಗಿ ಇದು ಒಂದು ರೀತಿಯಿಂದ ಹೆಣ್ಮಕ್ಳಿಗೆ ದೊಡ್ಡ ಅನ್ಯಾಯ ಆಗಲಿಕ್ಕೆ. ಹೆಣ್ಮಕ್ಳು ಹೆಚ್ಚು ಎಚ್ಚೆತ್ತುಕೊಳ್ಬೇಕು, ತಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡೋ ಅವ್ರ ಕೈಯಲ್ಲದ ಬಿಟ್ಟಿದ್ದವ್ರಿಗೆ ಅಂತ ಹೇಳ್ತಾ ಇವತ್ತಿದು ಹೆಣ್ಮಕ್ಳ ಬಗ್ಗೆ ಅವರ ಸುರಕ್ಷತೆ ಬಗ್ಗೆ ಒಂದಿಷ್ಟು ಅನಿಸಿದ್ದನ್ನು ಮಾತಾಡಿದ್ದೀನಿ, ಒಂದು ರಿಪೋರ್ಟ್ ನೋಡಿದ್ದೀನಿ, ಹೇಳಬೇಕಷ್ಟು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗುತ್ತೀರಿ. ಹೋಗ್ಬೇಡ್ರಿ, ಯಾಕೆ ಬಂದ್ರೆ H16 ನ್ಯೂಸ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.